ವಿರಾಜಪೇಟೆ ಪುರಸಭಾ ಕಾರ್ಯಾಲಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಿಂದ ಆಚರಿಸಲಾಯಿತು. ಪ್ರತಿ ವರ್ಷದ ಸಂಪ್ರದಾಯದಂತೆ ಕಾರ್ಯನಿರ್ವಹಿಸ್ತಾ ಇರುವ ವಿರಾಜಪೇಟೆ ಪುರಸಭೆಯಲ್ಲಿ ಧ್ವಜಸ್ತಂಭದ ಬಳಿಗೆ ಪೌರ ಕಾರ್ಮಿಕರ ಮುಖಂಡರಾದ ವೇಲು ಮುರುಗನ್ ಧ್ವಜಸ್ತಂಭದ ಬಳಿ ವಂದನಾ ಪೂರ್ವಕವಾಗಿ ಬರಮಾಡಿಕೊಳ್ತಾರೆ. ಮುಖ್ಯಾಧಿಕಾರಿ ಸೇರಿದಂತೆ ಕಚೇರಿ ಸಿಬ್ಬಂದಿಗಳು, ಚುನಾಯಿತ ಸದಸ್ಯರು, ನಾಮನಿರ್ದೇಶನ ಸದಸ್ಯರು ಒಟ್ಟಿಗೆ ಸೇರಿಕೊಂಡು ಸ್ವಾತಂತ್ರ್ಯ ದಿನಾಚರಣೆಯಿಂದ ಆಚರಿಸಲಾಯಿತು. ಮುಖ್ಯಾಧಿಕಾರಿ ಚಂದ್ರಕುಮಾರ್ ಧ್ವಜಾರೋಹಣ ನೆರವೇರಿಸಿದರು. ಗೌರವಯುತ ಸದಸ್ಯರುಗಳೇ ಹಾಗೂ ನನ್ನ ಸಿಬ್ಬಂದಿ ಮಿತ್ರರೇ, ಪೌರ ಕಾರ್ಮಿಕ ಬಂಧುಗಳೇ ಹಾಗೂ ಮಾಧ್ಯಮದವರು, ನಾವು ಈ ಬಾರಿ 20ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಈ ದೇಶದ ಗತ್ಯ ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ 20ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಪುರಸಭೆಯ ಸರ್ವ ಜನತೆಯು ಕೂಡ ನಮ್ಮ ಪುರಸಭೆಯ ವತಿಯಿಂದ ಶುಭಾಶಯಗಳು ತಿಳಿಸುತ್ತಾ 20ನೇ ವರ್ಷದ ಸ್ವಾತಂತ್ರ್ಯವನ್ನು ಇಡೀ ದೇಶದಂತೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದೆ. ನಮ್ಮ ದೇಶ ಅಖಂಡ ಭಾರತ, ಈ ಅಖಂಡ ಭಾರತದ ಒಂದು ಉಳಿವಿಗಾಗಿ ನಮ್ಮ ಹಿರಿಯರು ಅನೇಕ ಮುಸ್ತದಿಗಳು ಹೋರಾಟದ ಫಲವಾಗಿ ನಾವು ಇವತ್ತು ಸ್ವತಂತ್ರವಾಗಿ ಬರುತ್ತಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯರ ತ್ಯಾಗ, ಬಲಿದಾನ. ನಾವೆಲ್ಲರೂ ಇತಿಹಾಸವನ್ನು ಓದಿದವರು, ಇತಿಹಾಸದಲ್ಲಿ ನಾವೆಲ್ಲರೂ ತಿಳ್ಕೊಂಡವರು. ಭಾರತಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ಸಿಕ್ಕಿತ್ತು, ಬ್ರಿಟಿಷರ ವಿರುದ್ಧ ಯಾವ ರೀತಿಯ ಚಳವಳಿಯನ್ನು ನಾವು ಮಾಡಿದ್ದೇವೆ, ಹೋರಾಟದ ರೂಪಗಳು ಯಾವ್ಯಾವ ರೀತಿ ಇತ್ತು, ಅಹಿಂಸಾ ಮಾರ್ಗದ ಮುಖಾಂತರ ನಮ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಾವು 1947 ಆಗಸ್ಟ್ 15 ಅಂದು ನಾವು ಸ್ವಾತಂತ್ರ್ಯವನ್ನು ಭಾರತ ಪಡ್ಕೊಂಡಿದ್ದೇವೆ.